ನೇರವಾಗಿ ಬಾಗಲಕೋಟೆಗೆ ಹೋಗೋಣ. ಅಲ್ಲಿ ಮಲ್ಲಿಕಾರ್ಜುನ ಹೊಸಮನಿ ನಮ್ಮ ಪ್ರತಿನಿಧಿ. ಓಕೆ, ಬಾಗಲಕೋಟೆ ನೀವು ನೋಡ್ತಾ ಇರ್ಬೋದು, ಕನ್ನಡ ಪರ, ಸಾರಿ ನಾಟ್ ಕನ್ನಡ ಪರ ಸಂಘಟನೆ, ಅನೇಕ ಸಂಘಟನೆಗಳು ಕೂಡ ಒಂದು ಜಟಕಾ ಬಂಡಿಯಲ್ಲಿ ನೋಡಿ, ಜಟಕಾ ಬಂಡಿಯಲ್ಲಿ ಎಸ್ ಅಂದರೆ ಯಾವ ರೀತಿಯಲ್ಲಿ ಅಂತಂದರೆ ಜಟಕಾ ಬಂಡಿಯಲ್ಲಿ ಒಂದು ಒಂದು ರೀತಿಯಲ್ಲಿ ಸಿಂಬಾಲಿಕ್ ಆಗಿ ಜಟಕಾ ಬಂಡಿಯಲ್ಲಿ ರಿಕ್ಷಾವನ್ನು ಎಳ್ಕೊಂಡು ಹೋಗೋ ಮುಖಾಂತರ ಜಯ ಕರ್ನಾಟಕ ಸಂಘಟನೆ, ಎಸ್ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಒಂದು ರಿಕ್ಷಾವನ್ನು ಎಳ್ಕೊಂಡು ಹೋಗೋ ಮುಖಾಂತರ ಒಂದು ರೀತಿಯಲ್ಲಿ ಸಿಂಬಾಲಿಕ್ ಆಗಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಿಂದಾಗಿ ಯಾವ ರೀತಿ ಪ್ರಾಬ್ಲಮ್ ಆಗಿದೆ, ನಾವು ಹಳೆ ಕಾಲಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸೂಚ್ಯವಾಗಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಜಯ ಕರ್ನಾಟಕ ಸಂಘಟನೆ ಪ್ರತ್ಯೇಕವಾಗಿ ಇಲ್ಲಿ ಹೋರಾಟವನ್ನು ಒಂದು ರೀತಿಯಲ್ಲಿ ಜಟಕಾ ಬಂಡಿಯಲ್ಲಿ ರಿಕ್ಷಾವನ್ನು ಎಳ್ಕೊಂಡು ಹೋಗೋ ಮುಖಾಂತರ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ಬೋದು. ಜಯ ಕರ್ನಾಟಕ ಸಂಘಟನೆ, ಕನ್ನಡ ಪರ ಸಂಘಟನೆ ಈ ಹೋರಾಟದಲ್ಲಿ ಭಾಗಿಯಾಗಿದೆ. ದೇಶದಲ್ಲಿ ತೈಲ ಬೆಲೆ ಹೆಚ್ಚಳ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಭಾರತ ಬಂದ್ ಕರೆ ನೀಡಿರುವಂಥದ್ದು, ಇವುಗಳ ಮಧ್ಯೆ ಬಂದ್ಗೆ ಕರೆ ನೀಡಿರುವ ಬೆನ್ನಲ್ಲೇ ಸಾಕಷ್ಟು ಸಂಘಟನೆಗಳು ಬಂದ್ಗೆ ಪೂರಕವಾಗಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದರೆ, ಮತ್ತೊಂದೆಡೆ ಕೆಲವೊಂದು ಸಂಘಟನೆಗಳು ಈ ಪ್ರತಿಭಟನೆಯಿಂದ ದೂರವಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಭಾರತ ಬಂದ್ ಕರೆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಮುಳುಗಡೆ ನಗರಿ ಬಾಗಲಕೋಟೆಯಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡಬೇಕಾದ್ರೆ, ನಾವೀಗ ಬಾಗಲಕೋಟೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಬಸ್ ನಿಲ್ದಾಣದ ಬಳಿ ಇದ್ದೇವೆ. ಈ ಒಂದು ನಿನ್ನೆ ಹೇಳಿದಂತೆ ಏನೋ ಒಂದು KSRTC ಸಿಬ್ಬಂದಿ ಬಂದ್ಗೆ ಪೂರಕವಾಗಿ ಒಂದು ಪ್ರತಿಭಟನೆಗೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಯಾವುದೇ ರೀತಿಯಾದಂಥ ಬಸ್ಸುಗಳು ಕೂಡ ಇಲ್ಲಿಂದ ಹೋಗ್ತಾ ಇಲ್ಲ. ಹೀಗಾಗಿ ಯಾವುದೇ ಒಂದು ಗ್ರಾಮೀಣ ಸಾರಿಗೆ ಆಗಿರ್ಬೋದು, ನಗರ ಆಗಿರ್ಬೋದು, ಹೀಗೆ ಬೇರೆ ಬೇರೆ ವಿಭಾಗಗಳಿಗೆ ಹೋಗ್ತಕ್ಕಂಥ ಯಾವುದೇ ಬಸ್ಸುಗಳು ಕೂಡ ಇವತ್ತು ತೆರಳುತ್ತಿಲ್ಲ ಅನ್ನುವಂಥ ಮಾಹಿತಿಗಳನ್ನು ಕೂಡ ಇಲ್ಲಿ ಲಭ್ಯವಾಗಿರುವಂಥದ್ದು ನಾವು ಈಗಾಗಲೇ ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಯಾಕಂದರೆ ಬಸ್ಸುಗಳು ಕೂಡ ಸಂಪೂರ್ಣವಾಗಿ ನಿಂತಿರುವಂಥದ್ದನ್ನು ನೋಡ್ತಿದ್ವಿ. ಯಾವುದೇ ಒಂದು ಬಸ್ಸುಗಳು ಕೂಡ ಈ ಒಂದು ಬಸ್ ಡಿಪೋದಿಂದ ಹೋಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತಿದ್ವಿ. ಇದು ಏನಂತಂದರೆ ಬಸ್ ನಿಲ್ದಾಣದ ಒಂದು ಚಿತ್ರಣ ಮಾತ್ರ, ಮತ್ತು ಬೇರೆ ಬೇರೆ ಕಡೆಗಳಿಂದ ಬಸ್ಸುಗಳು ಬರುತ್ತಿರುವುದನ್ನು ನಾವು ನೋಡ್ತಿದ್ದೇವೆ. ಆದರೆ ಇಲ್ಲಿಂದ ಹೋಗ್ತಕ್ಕಂಥ ಯಾವುದೇ ಬಸ್ಸುಗಳು ಕೂಡ ಹೋಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಿದ್ದೇವೆ. ಇನ್ನು ಬಂದ್ಗೆ ಸಂಬಂಧಪಟ್ಟಂತೆ ನಾವೀಗ ಒಂದು ಹೊರಚಿತ್ರಣವನ್ನು ನೋಡೋದಾದರೆ, ಈಗಾಗಲೇ ಏನೋ ಒಂದು ಅಂಗಡಿ ಮುಗಟುಗಳು ಕೂಡ ಪ್ರಾರಂಭವಾಗಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಈ ಒಂದು ದೃಶ್ಯಾವಳಿಯಲ್ಲಿ ಕೂಡ ನೋಡ್ಬೋದು, ಈಗಾಗಲೇ ಬೆಳಗ್ಗೆಯಿಂದಲೇ ಏನೊಂದು ಅಂಗಡಿ ಮುಗಟುಗಳು ಆರಂಭವಾಗಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಎಂದಿನಂತೆ ವ್ಯಾಪಾರ ವಹಿವಾಟು ಕೂಡ ನಡೆದಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಅದರ ಜೊತೆಗೆ ಈ ಭಾಗದಲ್ಲಿಯೂ ಕೂಡ ಬಸ್ ನಿಲ್ದಾಣದ ಒಂದು ಎಡಭಾಗದಲ್ಲಿಯೂ ಕೂಡ ನಾವು ನೋಡಬಹುದು, ಇಲ್ಲಿಯೂ ಕೂಡ ಈಗಾಗಲೇ ಅಂಗಡಿ ಮುಗಟ್ಟುಗಳು ಆರಂಭವಾಗಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಎಂದಿನಂತೆ ಜನಜೀವನ ಆರಂಭವಾಗಿರುವಂಥದ್ದು ಮತ್ತು ಜನರು ಕೂಡ ಅಂಗಡಿಗೆ ಬರ್ತಾ ಇರುವಂಥದ್ದು ಹೋಗ್ತಾ ಇರುವಂಥದ್ದು ದೃಶ್ಯಗಳನ್ನು ಕೂಡ ನಾವು ನೋಡ್ತಿದ್ದೇವೆ. ಇವುಗಳ ಮಧ್ಯೆ ನಾವು ಇನ್ನು ಆಟೋ ಮತ್ತು ಟಂಟಮ್ಗಳ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ಆಟೋ ಮತ್ತು ಟಂಟಮ್ಗಳು ಕೂಡ ಎಂದಿನಂತೆ ಒಂದು ಸಂಚಾರಕ್ಕೆ ಅವು ಮುಕ್ತವಾಗಿವೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ತಿದ್ದೇವೆ. ಮತ್ತು ಆಮೇಲೆ ಕೆಲವೊಂದು ಗೂಡ್ಸಲ್ ಒಂದು ಗಾಡಿಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ನಿರಾತಂಕವಾಗಿ ನಡೆದಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಹೀಗಾಗಿ ಏನು ಒಂದು ಇವತ್ತಿನ ದಿವಸ ಭಾರತ ಬಂದ್ ಕರೆ ನೀಡಿತ್ತು, ಇದಕ್ಕೆ ಬಾಗಲಕೋಟೆಯಲ್ಲಿ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಲೇ ನಾವು ಹೇಳಬೇಕಾಗುತ್ತೆ. ಯಾಕಂದರೆ ಒಂದೆಡೆ KSRTC ಸಿಬ್ಬಂದಿ ಆ ಒಂದು ಬಂದ್ಗೆ ಕರೆ ನೀಡಿದರೆ, ಮತ್ತೊಂದೆಡೆ ಇಲ್ಲಿರ್ತಕ್ಕಂಥ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮತ್ತು ಆಟೋ ಟಮ್ ಸಂಚಾರಗಳು ಕೂಡ ಮುಕ್ತವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಇವುಗಳ ಮಧ್ಯೆ ಇನ್ನು 10 ಗಂಟೆ ಸುಮಾರಿಗೆ ಕೆಲವೊಂದಿಷ್ಟು ಸಂಘಟನೆಗಳು ಪ್ರತಿಭಟನೆ ಮಾಡುವುದರ ಮೂಲಕ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ಮುಂದಾಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸೈಯದ್ ಇನಾಮದಾರ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ಗಾಗಿ.